ಕಾಲೇಜ್ ಓಪನ್ ಆಗೋ ವಿಚಾರದಲ್ಲಿ ಒಂದಷ್ಟು ಅನ್ಲಾಕ್ ಆಗಬಹುದು ಅಂತ ಅಕ್ಟೋಬರ್ ಇಪ್ಪತ್ತರಿಂದ ಮೊದಲ ಹಂತದಲ್ಲಿ ಶಾಲೆಗಳನ್ನ ತೆರೆಯೋದಕ್ಕೆ ಅವಕಾಶ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಅನುಮತಿಯನ್ನ ಕೊಡುವ ಸಾಧ್ಯತೆ ಇದೆ ನವೆಂಬರ್ನಲ್ಲಿ ಎರಡನೇ ಹಂತದಲ್ಲಿ ಶಾಲೆಗಳನ್ನ ಓಪನ್ ಮಾಡಿಕೊಳ್ಳಿಕ್ಕೆ ಚಿಂತನೆಗಳನ್ನ ಮಾಡಬಹುದಾದ ಸಾಧ್ಯತೆ ಇದೆ ಇನ್ನು ಮುಂದಿನ ತಿಂಗಳು ಪ್ರಾಥಮಿಕ ಶಾಲೆಗಳು ಓಪನ್ ಆಗುವ ಸಾಧ್ಯತೆ ಇದೆ ಸ್ಟೇಜ್ ಬೈ ಸ್ಟೇಜ್ ಶಾಲೆ ಕಾಲೇಜುಗಳನ್ನ ಓಪನ್ ಮಾಡುವಂತಹ ವಿಚಾರದಲ್ಲಿ ಚಿಂತನೆಗಳಾಗ್ತಾ ಇದೆ ಈ ಹಿಂದಿನ ಮಾರ್ಗಸೂಚಿಯಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೂ ಶಾಲೆಗಳನ್ನ ಓಪನ್ ಮಾಡಬಹುದು ಆ ವಿದ್ಯಾರ್ಥಿಗಳು ತಮಗೇನಾದರೂ ಡೌಟ್ಸ್ ಇದ್ರೆ ಶಾಲೆಗೆ ಹೋಗಿ ನಿಮ್ಮ ಟೀಚರ್ಸ್ ಬಳಿ ವಿಚಾರಿಸಬಹುದು ಅನ್ನುವಂತ ಪರ್ಮಿಷನ್ ಈಗ ಅನ್ಲಾಕ್ ಫೈವ್ ಪಾಯಿಂಟ್ ಓನ್ ನಲ್ಲಿ ಶಾಲೆಗಳಿಗೆ ಈ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಹೋಗಬಹುದು ಅನ್ನೋದನ್ನ ತಿಳಿಸ್ತಾರೆ ಅಂತ ಕಾಣಿಸುತ್ತೆ ಇದೆಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ತರಿಂದ ನಂತರ ಸ್ಕೂಲ್ ಓಪನ್ ಆಗುವ ಸಾಧ್ಯತೆ ಇದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಸ್ಕೂಲ್ ಓಪನ್ ಅನ್ನೋದಾದ್ರೆ ಯಾವ ವಿದ್ಯಾರ್ಥಿ ಾರ್ಥಿಗಳಿಗೆ ಎಷ್ಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಬಡ ಪುಟ್ಟ ಪುಟ್ಟ ಮಕ್ಕಳಿಗೆ ಈಗಲೇ ಶಾಲೆಗೆ ಕಳಿಸೋದು ಅನ್ನುವಂಥ ಪ್ರಶ್ನೆ ಇದೆ ಹಲವಾರು ತಮ್ಮ ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಇಷ್ಟು ಅಂತ ಕೇಳ್ತಾ ಇದ್ದಾರೆ ಆದ್ರೆ ಅಕ್ಟೋಬರ್ ಇಪ್ಪತ್ತರ ನಂತರ ಸ್ಕೂಲ್ ಓಪನ್ ಆಗಬಹುದು ಮೊದಲ ಹಂತದಲ್ಲಿ ಸ್ಕೂಲ್ ಮತ್ತು ಕಾಲೇಜನ್ನು ಓಪನ್ ಮಾಡೋದು ಅಂದರೆ ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಳ್ಳೋ ಮೂಲಕವಾಗಿ ಯಾವ್ಯಾವ ವಿದ್ಯಾರ್ಥಿಗಳ ತರಗತಿಗಳನ್ನ ಆರಂಭ ಮಾಡಬಹುದು ನಂತರದಲ್ಲಿ ಯಾವ್ದನ್ನ ಮಾಡ್ಕೊಳ್ಬಹುದು ಅದರ ರಿಯಾಕ್ಷನ್ಸ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ಸ್ಟೆಪ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಬಹುದಾದ ಸಾಧ್ಯತೆ ಇದೆ ಈ ಹಿಂದಿನ ಮಾರ್ಗಸೂಚಿಯಲ್ಲಿ ಈಗಾಗಲೇ ಪ್ರಕಟಗೊಂಡಿತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗಿ ತಂಬಿರುವಂತಹ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅಂತ ಸೊ ಈಗ ಶಾಲೆಗಳಿಗೆ ಬರಬಹುದು ಅಂತ ತಿಳಿಸುವ ಸಾಧ್ಯತೆ ಇದೆ ನವೆಂಬರ್ ನಲ್ಲಿ ಎರಡನೇ ಹಂತದ ತರಗತಿಗಳನ್ನ ಆರಂಭ ಮಾಡೋದು ಅಂತ ಅಂದ್ರೆ ಈಗ ಒಂಬತ್ತರಿಂದ ಹನ್ನೆರಡು ಆಯ್ತು ಎರಡನೇ ಹಂತ ಅಂದ್ರೆ ಏಳರಿಂದ ಎಂಟು ಮಾಡ್ಕೊಳ್ತಾರೋ ಅಥವಾ ಆರರಿಂದ ಎಂಟು ಮಾಡ್ಕೊಳ್ತಾರೋ ಸೊ ಅದನ್ನು ಕೂಡ ಕಾದು ನೋಡಬೇಕು ಆ ನಂತರದಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ತಾರೆ ಎರಡನೇ ಹಂತದಲ್ಲಿ ಪ್ರಾಥಮಿಕ ಶಾಲೆಗಳನ್ನ ಓಪನ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಸೊ ಇದೆಲ್ಲವೂ ಕೂಡ ಮುಂದೆ ಈ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳ ಆರಂಭ ಆದ ನಂತರದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಬಹುಶಃ ಡಿಪೆಂಡ್ ಆಗುತ್ತೆ ಅಂತ ಕಾಣುತ್ತೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಪವಿತ್ರ ಶಾಲೆ ಕಾಲೇಜ್ ಆರಂಭ ವಿಚಾರದಲ್ಲಿ ಹಿಂದಿನ ಮಾರ್ಗಸೂಚಿಯಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜ್ ಹೋಗಿ ತಮ್ಗಿರುವಂತಹ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಬಹುದು ಅನ್ನುವಂಥ ಪರ್ಮಿಷನ್ ಅನ್ನ ಕೊಟ್ಟಿದ್ರು ಈಗ ಶಾಲೆಗಳಲ್ಲೇ ಅವರು ಅಟೆಂಡ್ ಆಗೋ ಮೂಲಕವಾಗಿ ಪಾಠ ಕೇಳಬಹುದು ಅನ್ನುವಂಥ ಅನುಮತಿ ಸಿಗಬಹುದಾ ಹೇಗೆ ಬಹುಶಃ ಅಕ್ಟೋಬರ್ ಮಧ್ಯದ ವೇಳೆಗೆ ಅಂದ್ರೆ ಇಪ್ಪತ್ತರ ವೇಳೆಯ ನಂತರ ಶಾಲಾ ಕಾಲೇಜು ಅದು ಹಂತ ಹಂತವಾಗಿ ಓಪನ್ ಆಗುವಂತಹ ಸಾಧ್ಯತೆ ಇದೆ ಈಗ ಸುರೇಶ್ ಕುಮಾರ್ ಅವರು ಈಗಾಗಲೇ ಶಾಲೆಯ ಓಪನ್ ಬಗ್ಗೆ ವಿಚಾರವಾಗಿ ಜನಪ್ರತಿನಿಧಿಗಳಿಗೆ ಹಾಗೂ ತಜ್ಞರ ಜೊತೆ ಸಮಾಲೋಚನೆಗೆ ತಯಾರಾಗಿದ್ದಾರೆ ಜೊತೆಗೆ ಪತ್ರ ಕೂಡ ಬರೆದಿದ್ದಾರೆ ಅಷ್ಟೇ ಅಲ್ಲ ದಿವ್ಯಾ ಈಗಾಗಲೇ ರಾಜ್ಯ ಶಿಕ್ಷಣ ತರಬೇತಿ ಇಲಾಖೆ ಸಂಶೋಧನಾ ಸಂಸ್ಥೆ ಕೂಡ ಮಾರ್ಗಸೂಚಿಗಳನ್ನ ರೆಡಿ ಮಾಡಿಕೊಂಡಿದೆ ಸರ್ಕಾರ ಶಾಲಾ ಕಾಲೇಜುಗಳನ್ನು ಆರಂಭಿಸುವುದಕ್ಕೆ ನಮಗೆ ಆತುರ ಇಲ್ಲ ಅಂತ ಹೇಳಿ ಹೇಳಿ ಒಟ್ಟು ಏಳು ಮಾರ್ಗಸೂಚಿಗಳನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದೆ ಹಾಗಾಗಿ ಬಹುಶಃ ಸರ್ಕಾರ ತುಂಬಾ ಆತುರ ತೋರ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಅದರಲ್ಲಿ ಬಹುತೇಕವಾಗಿ ಇಡೀ ಮಕ್ಕಳ ಜವಾಬ್ದಾರಿಯನ್ನ ಪೋಷಕರ ಹೆಗಲಿಗೆ ಹಾಕಿದೆ ಒಂದು ವೇಳೆ ಮಕ್ಕಳ ಒಂದು ಸ್ಕೂಲ್ಗೆ ಬರುವಂತಹ ಮಕ್ಕಳ ಮನೆಯಲ್ಲಿ ಯಾರಾದರೂ ಕೊರೋನಾ ಸೋಂಕಿತರ ಪೀಡಿತರು ಯಾರಾದರೂ ಇದ್ರೆ ಅವರಿಗೆ ಬರುವಂತಿಲ್ಲ ಜೊತೆಗೆ ಎರಡೆರಡು ಮಾಸ್ಕ್ ಮಾಸ್ಕ್ ಗಳನ್ನು ತೆಗೆದುಕೊಂಡು ಬರಬೇಕು ಜೊತೆಗೆ ಯಾವುದೇ ರೀತಿಯಲ್ಲಿ ಬಿಸಿ ನೀರು ಕುಡಿಬೇಕು ಈ ರೀತಿಯ ಒಂದಿಷ್ಟು ರೂಲ್ಸ್ ಗಳನ್ನ ಮಾರ್ಗಸೂಚಿಗಳನ್ನ ಮಾಡಿದೆ ಜೊತೆಗೆ ಒಂದು ಬೆಂಚ್ ನಲ್ಲಿ ಕೇವಲ ಎರಡು ವಿದ್ಯಾರ್ಥಿಗಳಿಗೆ ಅವಕಾಶ ಜೊತೆಗೆ ಎರಡು ಅಥವಾ ಮೂರು ಪಾಳಿ ಯಾವ ರೀತಿ ಮಾಡಬೇಕು ಅನ್ನುವಂತರ ಬಗ್ಗೆ ಮಾರ್ಗಸೂಚಿಯನ್ನ ಕೂಡ ಸಿದ್ಧಪಡಿಸಿಕೊಂಡಿದೆ ಹಾಗಾಗಿ ಆರಂಭಿಕ ಹಂತದಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಶಾಲೆಗಳನ್ನ ಹೈಸ್ಕೂಲ್ ಹಾಗೂ ಕಾಲೇಜುಗಳನ್ನ ತೆರೆದು ತದನಂತರ ಹಂತ ಹಂತವಾಗಿ ನವೆಂಬರ್ ವೇಳೆಯಲ್ಲಿ ಸ್ಕೂಲ್ಗಳನ್ನ ತೆರೆಯುವಂತಹ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಏನ್ ಮಾಡುತ್ತೆ ಯಾವ ರೀತಿ ಸರ್ಕಾರ ಶಾಲಾ ಕಾಲೇಜುಗಳು ಆರಂಭವಾದ್ರೆ ಸುರಕ್ಷತೆಯ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅದು ದೊಡ್ಡ ಮಟ್ಟಿನ ಸವಾಲಾಗಿದೆ ದಿವ್ಯಾ ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿ